ಹಲೋ, ಸಲಾಂ, ನಮಸ್ತೆ. ವಕೀಲ್ ಸಾಬ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಾವು ಎಚ್ ಮೊಹಮ್ಮದ್ ಇಮ್ರಾನ್, ಅಡ್ವೊಕೇಟ್, ಚಿತ್ರದುರ್ಗ. ವೀಕ್ಷಕರೇ, ಇಂದಿನ ವಿಷಯ ಲೋನ್ ಆಪ್ಗಳು, ಅಂದ್ರೆ ಸಾಲ ಕೊಡುವಂತಹ ಆಪ್ಗಳು. ಈಗಿನ ದಿನಮಾನಗಳಲ್ಲಿ ಸಾಲ ಕೊಡುವ ಆಪ್ಗಳ ಹಾವಳಿ ಜಾಸ್ತಿಯಾಗಿದೆ. ಏಕೆಂದರೆ ತ್ವರಿತವಾಗಿ ಹಾಗೂ ಯಾವುದೇ ಒಂದು ದಸ್ತಾವೇಜುಗಳ ಅಗತ್ಯತೆ ಇಲ್ಲದೆ ಲೋನ್ ಆಪ್ಗಳು ಸಾಲ ಸೌಲಭ್ಯವನ್ನು ಒದಗಿಸಲು ಪ್ರಾರಂಭಿಸಿರುವುದು ಇದಕ್ಕೆ ಮುಖ್ಯ ಕಾರಣವಾಗಿರುತ್ತದೆ. ಲೋನ್ ಆಪ್ಗಳಿಂದ ಹಲವಾರು ಅಕ್ರಮಗಳು ಸಹ ಕಂಡು ಬರುತ್ತಿದ್ದಾವೆ. ಉದಾಹರಣೆಗೆ ಹೇಳೋದಾದ್ರೆ, ಭೂಪಾಲ್ನಲ್ಲಿ ಒಬ್ಬ ವ್ಯಕ್ತಿ 17 ಲಕ್ಷ ಹಣವನ್ನು ಲೋನ್ ಆಪ್ನಿಂದ ಪಡೆದುಕೊಳ್ತಾನೆ. ಆದರೆ ಅದೇ ಕಂಪನಿ ಆತನಿಗೆ ಸಾಲ ತೀರಿಸುವ ಸಂದರ್ಭದಲ್ಲಿ ಬಡ್ಡಿ ಚಕ್ರಬಡ್ಡಿ ಅಂತ ಹೇಳಿ ಹಲವಾರು ಮೊತ್ತದ ಬಿಲ್ಲನ್ನು ತೋರಿಸುತ್ತೆ. ಆದರೆ ಆ ವ್ಯಕ್ತಿ ತೀರಿಸುವಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯ ಸಮಸ್ಯೆ ಉಂಟಾದಾಗ ಆ ವ್ಯಕ್ತಿಗೆ ದಿನನಿತ್ಯ ಕರೆಗಳು ಬರುವುದು ಶುರುವಾಗುತ್ತೆ. ನಂತರ ಆ ವ್ಯಕ್ತಿಯ ಫೋನ್ ಅನ್ನು ಹ್ಯಾಕ್ ಮಾಡಿ ಆ ವ್ಯಕ್ತಿಯ ನಗ್ನ ಫೋಟೋಗಳನ್ನು ಸೆರೆ ಹಿಡಿದು ಆ ಛಾಯಾಚಿತ್ರಗಳನ್ನು ಬಳಸಿ ಸಾರ್ವಜನಿಕಗೊಳಿಸುವುದಾಗಿ ಆತನಿಗೆ ಹೆದರಿಕೆ ಉಂಟು ಮಾಡುತ್ತೆ. ಆದರೆ ಆ ವ್ಯಕ್ತಿ ತನ್ನ ಮರ್ಯಾದೆಗೆ ಅಂಜಿ ತನ್ನ ಕುಟುಂಬ ಸಮೇತ ಸೂಸೈಡ್ ಮಾಡಿಕೊಳ್ತಾನೆ. ಇದೇ ವಿಷಯವಾಗಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ PIL ಒಂದನ್ನು ಸೇವ್ ದೆಮ್ ಇಂಡಿಯಾ ಫೌಂಡೇಶನ್ ಎಂಬ NGO ಸುಪ್ರೀಂ ಕೋರ್ಟ್ನಲ್ಲಿ ಫೈಲ್ ಮಾಡಿ ಕೇಂದ್ರ ಸಚಿವಾಲಯದ ಗಮನಕ್ಕೆ ತಾರದೆ ಆ ಒಂದು PIL ಅನ್ನು ಹಾಕಿರೋದ್ರಿಂದ ಅದನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸುತ್ತೆ. ಕೇಂದ್ರ ಸಚಿವಾಲಯವು ಇಂತಹ ಒಂದು ಪ್ರಕರಣಗಳ ಗಂಭೀರತೆಯನ್ನು ಪರಿಗಣಿಸಿ RBI ನೊಂದಿಗೆ ಸಮಾಲೋಚನೆ ನಡೆಸಿ ಪ್ಲೇಸ್ಟೋರ್ನಲ್ಲಿರುವ 2,500ಕ್ಕೂ ಅಧಿಕ ಲೋನ್ ಆಪ್ಗಳನ್ನು ಡಿಲೀಟ್ಗೊಳಿಸಿದೆ. ಹಾಗಾಗಿ ಭವಿಷ್ಯದಲ್ಲಿ ತಾವು ಇಂತಹ ಲೋನ್ ಆಪ್ಗಳಿಂದ ಸಾಲ ಸೌಲಭ್ಯ ಪಡೆಯಬೇಕೆಂಬ ಉದ್ದೇಶ ಹೊಂದಿದ್ದಾರೆ, ದಯಮಾಡಿ ಇದರಿಂದ ಹೊರಬನ್ನಿ ಹಾಗೂ ಬೇರೆಯವರಿಗೂ ಈ ವಿಡಿಯೋನ ಶೇರ್ ಮಾಡಿ. ಕಾನೂನು ಹಾಗೂ ಇತರೆ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.